ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಮೊದಲನೇ ಪ್ರೆಸ್ ಮೀಟ್ ಇದು ಆಯುಷ್ಮಾನ್ ಭವದು. ಅಂಡ್ ಐ ಥಿಂಕ್ ನಾನು ಒಂದು ಶೂಟಿಂಗ್ ಮಾಡಬೇಕಾದ್ರೆ ಆಯುಷ್ ಫಸ್ಟ್ ಆನಂದ್ ಅಂತ ಅನ್ಕೊಂಡಿದ್ರು, ಅದಾದ್ಮೇಲೆ ಆಯುಷ್ಮಾನ್ ಭವ ಅಂತ ಟೈಟಲ್ ಚೇಂಜ್ ಆಯಿತು. ಬಟ್ ಆಕ್ಚುಲಿ ನನಗೆ ನನ್ನ ಪ್ರಕಾರ ಕೇಳೋದಾದ್ರೆ ಟೈಟಲ್ ಆ್ಯಪ್ ಟೈಟಲ್ ಅಂದರೆ ದ ಲೆಜೆಂಡ್ ಅಂತ ಹೇಳಬೇಕು. ಏನಕ್ಕೆ ಅಂದರೆ ವಾಸು ಸರ್ ಡೈರೆಕ್ಟರ್ ಈಸ್ ಅ ಲೆಜೆಂಡ್ರಿ ಡೈರೆಕ್ಟರ್, ಅದಾದಮೇಲೆ ದ್ವಾರ್ಕೇಶ್ ಸರ್ ಈಸ್ ಅ ಲೆಜೆಂಡ್ರಿ ಆ್ಯಕ್ಟರ್, ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್. ಜೊತೆಗೆ ಶಿವಣ್ಣ, ಅನಂತ್ ನಾಗ್ ಸರ್ ಇಬ್ಬರು ದೊಡ್ಡ ದೊಡ್ಡ ಲೆಜೆಂಡ್ಸ್. ಸೊ ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಬಟ್ ನನಗೆ ಇದು ಸಿನಿಮಾ ಆಯುಷ್ಮಾನ್ ಭವ ಅಲ್ಲ, ಆಯುಷ್ಮಾನ್ ಭವ ದ ಲೆಜೆಂಡ್ಸ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಒಂದು ಅದ್ಭುತವಾಗಿರುವಂಥ ಒಂದು ಪಾತ್ರ ಕೊಟ್ಟಿದ್ದಾರೆ. ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬಂದು ಒಂದೆರಡು ಮೂರು ಸಾಂಗಲ್ಲಿ ಕಾಣಿಸ್ಕೊಡೋದು, ಒಂದು ಹತ್ತು ಸೀನು ಆ ಥರ ಇಲ್ಲವೇ ಇಲ್ಲ. ಪ್ರಾಬ್ಲಿ ನಾನು ಶಿವಣ್ಣಗೆ ಹೇಳ್ತಿದ್ದೆ, ನಾನು ಶಿವಣ್ಣ ನೀವು ಕೆಲಸ ಮಾಡಿರೋ ಅಷ್ಟು ಜನ ಹೀರೋಯಿನ್ಸ್ ಅಲ್ಲಿ ಐ ಥಿಂಕ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಹೀರೋಯಿನ್. ಏನಕ್ಕೆ ಅಂದರೆ ಫುಲ್ ಫ್ಲೆಡ್ಜ್ ಆಗಿ ಈ ಸಿನಿಮಾದಲ್ಲಿ ನಾನು ಶಿವಣ್ಣ ಒಟ್ಟಿಗೆ ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ವಾಸು ಸರ್ ಅವರ ಸಿನಿಮಾದಲ್ಲಿ ಹೀರೋಯಿನ್ಸ್ಗೆ ಬೇಕಾಬಿಟ್ಟಿ ರೋಲ್ಸ್ ಅಂತೂ ಕೊಟ್ಟಿರಲ್ಲ. ಒಂದು ಇಂಪಾರ್ಟೆಂಟ್ ರೋಲ್ಗೆ ಇಂಪಾರ್ಟೆಂಟ್ ರೋಲ್ ಡಿಸೈನ್ ಮಾಡಿರ್ತಾರೆ, ಅವ್ರಿಗೆ ತುಂಬಾ ಪರ್ಫಾರ್ಮೆನ್ಸ್ ಮಾಡೋದಿರತ್ತೆ ಆ ಒಂದು ಕ್ಯಾರೆಕ್ಟರ್. ಸೊ ಹಾಗೆ ಈ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಈ ಒಂದು ಪಾತ್ರದಲ್ಲಿ. ಆ್ಯಂಡ್ ವಾಸು ಸರ್ನ ಆವರ್ಸ್ಕೊಂಡ್ಬಿಟ್ಟಿದೆ, ನಾನೇ ಆವರ್ಸ್ಕೊಂಡ್ಬಿಟ್ಟಿದ್ದೆ ವಾಸು ಸರ್ನ. ಆ್ಯಂಡ್ ಯಾ ಆ್ಯಂಡ್ ಗೊತ್ತಿಲ್ಲ ಹೆಂಗ್ ಬಂದಿದೆ ಅಂತ, ಮೊದಲನೇ ಬಾರಿ ಈ ತರ ಒಂದು ಅಟೆಂಪ್ಟ್ ಮಾಡಿದ್ದೀನಿ ಈ ಒಂದು ಪಾತ್ರ. ನನಗೂ ಹೊಸದು. ವಾಸು ಸರ್ ನಮ್ಮೇ ಲೈಕ್ ಕಂಪ್ಲೀಟ್ಲಿ ವಾಸು ಸರ್ ಮೇಲೆ ನಾನು ಹೇಳ್ಬಿಡಿದೆ, ಸರ್ ನೀವೇನು ಹೇಳ್ತಿರೋ ಐ ಡೂ ಇಟ್ ಅಂತ. ಸೊ ತಪ್ಪು ಮಾಡಿದ್ರೆ ಅದು ವಾಸು ಸರ್ಗೆ ಸೇರತ್ತೆ, ಸಕ್ಕತ್ತಾಗಿ ಮಾಡಿದ್ರು ಅದ್ರ ಕ್ರೆಡಿಟ್ ವಾಸು ಸರ್ಗೆ ಸೇರತ್ತೆ. ಆ್ಯಂಡ್ ಸೊ ಹಾಗೆ ಆ್ಯಂಡ್ ಗುರು ಸರ್ ಮ್ಯೂಸಿಕ್ ವಂಡರ್ಫುಲ್ ಆಗಿ ಕಂಪೋಸ್ ಮಾಡಿದ್ದಾರೆ ಗುರು ಸರ್. ಆ್ಯಂಡ್ ನಮ್ಮ ಡಿಒಪಿ ಅಲ್ಲ, ನಾವು ನಂಗೆ ಶಿವಣ ಒಂದಷ್ಟು ಹೆಸರು ಇಟ್ಬಿಟ್ಟಿರ್ತಾರೆ ಎಲ್ರಿಗೂ, ಸೊ ಯಾವ ಹೆಸರಿಂದ ಕರೆಯೋಣ ಅಂತ ಗೊತ್ತಾಗಿಲ್ಲ. ಸೊ ಹಂಗೆ ದಾಸ್ ಸರ್ ಅವರ ಒಂದು ಸಿನಿಮಾಟೋಗ್ರಫಿಲಿ ಮೊದಲೇ ಬಾರಿ ಕೆಲಸ ಮಾಡಿರೋದು, ಅದು ತುಂಬಾ ಖುಷಿ ಇದೆ. ಆ್ಯಂಡ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಬ್ರಿಲಿಯಂಟ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಿಧಿ ಸುಬೈ ಅವರೊಟ್ಟಿಗೆ ಮೊದಲನೇ ಬಾರಿ ಕೆಲಸ ಮಾಡಿದ್ದು. ಸೊ ಓವರ್ ಆಲ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಈ ಸಿನಿಮಾದಲ್ಲಿ. ಐ ಆಮ್ ವೇಟಿಂಗ್ November 1st ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಸೊ ರಾಜ್ಯೋತ್ಸವ ದಿನ, ಕನ್ನಡ ರಾಜ್ಯೋತ್ಸವ ದಿನ, ಐ ಆಮ್ ಶೋರ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ, ಎಸ್ಪೆಷಲಿ ನನ್ನ ಪಾತ್ರ. ಆ್ಯಂಡ್ ಇಬ್ರು ದೊಡ್ಡ ನಟರ ಜೊತೆ, ಲೈಕ್ ಈ ಕಡೆ ಶಿವಣ್ಣ ಇದ್ರೆ ಈ ಕಡೆ ಅನಂತ್ ನಾಗ್ ಸರ್ ಇದ್ರು. ಸೊ ಮೈ ಗಾಡ್, ಅನಂತ್ ಸರ್ ಒಟ್ಟಿಗೆ ಸೀನ್ ಇದ್ದಾಗ ಅವರ ಒಂದು ಆಕಾಶದಿಂದ ಆ ಸಾಂಗ್ ನಾಕೊಂಡ್ಬಂದಿತ್ತು ಸಡನ್ ಆಗಿ. ಆ್ಯಂಡ್ ಶಿವಣ್ಣ ಒಟ್ಟಿಗೆ ಕೆಲಸ ಮಾಡ್ಬೇಕಂದ್ರೆ ನಾನು ಅವರ ಜೋಗಿ ಸಿನಿಮಾ ಒಂದು ಒಂದು 7-10 ಸತಿ ತುಂಬ ಥಿಯೇಟ್ರಲ್ಲೇ ನೋಡಿದೆ. ಸೊ ಗೊತ್ತಿರಲಿಲ್ಲ ಶಿವಣ್ಣ ಸರ್ ಒಟ್ಟಿಗೆ ಕೆಲಸ ಮಾಡ್ತೀನಿ ಅಂತ. ಸೊ ಈ ಸಿನಿಮಾದಲ್ಲಿ ನಂಗೆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಅವರ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಆ್ಯಂಡ್ ವಿ ರಿಯಲಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಐ ಥಿಂಕ್ ಒಂದು ಮನೆ ಇಲ್ಲ, ನಾಲ್ಕು ಗೋಡೆ ಮತ್ತೆ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ನಾವು ಔಟ್ಡೋರಲ್ಲೇ ಕೆಲಸ ಮಾಡ್ತಿದ್ವಿ, ಬರೀ ಟ್ರಾವೆಲ್ 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 ಟ್ರಾವೆಲ್. ಆಮೇಲೆ ಅವ್ರಿಗಿರೋ ಎನರ್ಜಿ, ಸೀರಿಯಸ್ಲಿ ಹೇಳ್ತೀನಿ, ನನಗೆ 27 ವರ್ಷ, ಸತ್ಯವಾಗ್ಲೂ ಅವ್ರಿಗಿರೋ ಎನರ್ಜಿ ನನಗೆ ತುಂಬಾ ಕಡಿಮೆ ಆ ಎನರ್ಜಿ. ಅವ್ರು ಹೆಂಗೋ ಹೋಗ್ತಿರ್ತಾರೆ, ನಾನು ಆಯ್ತಾ ಪ್ಯಾಕಪ್ಪ ಶಿವಣ ಆಯ್ತಂತ ಶಿವಣ ಆಗಿದ್ರಂತ, ಇಲ್ಲ ಅವ್ನು ಅರ್ಧ ಗಂಟೆ ಅಂತಿರ್ತಾರೆ. ನಾನು ಅವ್ರ ಬಾಡಿ ಗಾಡ್ಗೆ ಇಲ್ಲ ಯಾರು ಹೆಂಗ್ ಕರ್ಕೊಂಡ್ರು, ಇಲ್ಲಾಂದ್ರೆ ಹೋಗ್ತಾನೆ ಇರ್ತಾರೆ ಅವರಿಂದ ನಾನು ಹೋಗ್ಬೇಕು ಅಂತ. ಅಪ್ಪ ಅವ್ರ ಎನರ್ಜಿಗೆ ಸಾಧ್ಯನೇ ಇಲ್ಲ ಮ್ಯಾಚ್ ಮಾಡೋದಕ್ಕೆ ಶಿವಣ್ಣ. ತುಂಬಾ ಸರಿ ಆಕ್ಚುಲಿ ಬೈಕೊಂಡಿದ್ದೆ ಶಿವಣ್ಣನ, ಈ ಯಾಕೆ ಇವ್ರಿಗೆ ಇಷ್ಟೊಂದು ಎನರ್ಜಿ ಕೊಟ್ಬಿಡಿದ ದೇವ್ರು, ಎಷ್ಟು ಕೆಲಸ ಮಾಡ್ತಾರೆ ನಮಗೆ ಮೂಡೇ ಇರಲ್ಲ, ಒಂದು 4 ಗಂಟೆ ಆದ್ರೆ ಮುಗೀತು ಅಂತ. ಆ್ಯಂಡ್ ಯೋಗಿ ಸರ್ ಅಂತೂ ಬೈಸಿರ್ತಾರೆ, ಅಲ್ಲಿ ನೋಡಿ ಕಣಿ ಶಿವಣ್ಣ ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ, ನೀನ್ ನೋಡಿದ್ರೆ ಒಳ್ಳೆ ಫುಲ್ಲು. ಅಲ್ಲ ದಿಸ್ ಇಸ್ ಇದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದೆ, ಹೌ ಕೆನ್ ಐ ಯುನೋ ಫೇಕ್, ನನಗೆ ಏನು ಅನಿಸ್ತೋ ಅದನ್ನು ಹೇಳ್ತಿದ್ದೀನಿ. ಆ್ಯಂಡ್ ಪಾಪ ಅವರು ಬರೆಯೋ ರೀತಿಲಿ ಅವರಲ್ಲಿ ದಯವಿಟ್ಟು ಚೆನ್ನಾಗಿ ಬರೀರಿ ಪ್ಲೀಸ್, ಒಳ್ಳೆ ರೀತಿಲಿ ಬರೀರಿ. ಅವ್ರು ಶಿವಣ್ಣ ಬೈತಿದ್ರು ರಚಿತಾ ಅಂತೆಲ್ಲ ಬರೆದ್ರೆ ಶಿವಣ್ಣನ ಫ್ಯಾನ್ಸ್ ಇಟ್ಕೊಂಡು ಲಾಂಗ್ ಇಟ್ಕೊಂಡೇ ಬರ್ತಾರೆ ನಮಗೆ. ಸೊ ದಯವಿಟ್ಟು
But overall, it was amazing experience working with this team, and I'm so happy. I'm really so blessed. Even the cinema that Lina Nano Blagi in the head. Okay, thank you so much. In other topical directions, thank you.